Happy birthday. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರೂ, ಹೆಂಗಿದ್ರಿ? ಎಲ್ಲರೂ ಆರಾಮದಿದ್ದು ಅನ್ಕೋತೀವಿ ನೋಡ್ರಿ. ಇವತ್ತು ನೋಡ್ರಿ June 19 ನನ್ನ ಬರ್ಡೇ ನೋಡ್ರಿ. ಇವತ್ತು ಈಗ ಮಾರ್ನಿಂಗ್ ಎದ್ಬಿಟ್ಟು ಚಿನ್ನೂನ್ ಸ್ಕೂಲಿಗೆ ಕಳಿಸಿದೆ, ರೆಡಿ ಮಾಡಿ. ಸೆಕೆಂಡ್ ಡೇ ನೋಡ್ರಿ, ಇವತ್ತು ನಿನ್ನೆ ಅಂತೂ ಅವ ಕೂಡ್ಬೇಕಾರ ಭಾಳ ಇದು ಮಾಡ್ದ, ಅದಕ್ಕೆ ಫಸ್ಟ್ ಡೇ ಎಲ್ಲ ಹಂಗಾಗಿ ನಾನು ಕೂತ್ಕೊಂಡ್ಬಂದೆ. ಇವತ್ತು ನಮ್ಮ ಮನೆಯವ್ರು ಕಳಿಸಿನ ಅದಕ್ಕೆ ನೋಡಮ್ಮ. ಟೀಚರ್ ಹೇಳಾರ ಫಸ್ಟ್ ಡೇ ಹಂಗೆ ಮಾಡ್ತಾವ, ಸೆಕೆಂಡ್ ಡೇ ನೀವು ಬಿಟ್ಟು ಹೋಗ್ಬಿಡ್ರಿ ಅಂದಿನ. ಅದಕ್ಕೆ ಅವ್ರ ಪಪ್ಪನ ಕಳಿಸಿ ನೋಡ್ರಿ, ಅದನ್ನು ಕ್ಲಿಪ್ಸ್ ಹಾಕ್ತೀನಿ. ನೆಕ್ಸ್ಟ್ ನೋಡ್ಕೊರಿ ಬರೀ ಮಾರ್ನಿಂಗ್ ಇದೆ, ಲಾಕ್ಸ್ ನೋಡ್ಕೊಂಡು ಇವತ್ತಿನ ಡೇ ಹೆಂಗೆಲ್ಲ ಹೋಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂತ. ಇನ್ನು ಹೊರಗೆ ಹೋಗೋ ಪ್ಲ್ಯಾನ್ ಐತಿ ನೋಡೋ. ಇವ್ನಿಂಗೇ ಹೋಗ್ತೀವಿ ಹೋದ್ರು, ಯಾಕಂದ್ರೆ ಡ್ಯೂಟಿ ಐತೆ ನೋಡ್ರಿ 2-9. ಇವ್ನಿಂಗ್ ಬಂದ್ಮ್ಯಾಗೆ ಹೋಗ್ತೀನಿ. ಬರ್ರಿ ಈಗ ನಮ್ಮ ಕೆಲಸ ಸ್ಟಾರ್ಟ್ ಮಾಡ್ಕೊಂಬಂತಿ. ಫಸ್ಟ್ ಪೂಜೆ ಮಾಡ್ಕೊಂಬಂತಿ ನೋಡ್ರಿ. ನಮ್ಮ ಚಿನ್ನು ಮತ್ತೆ ಸ್ಕೂಲಿಗೆ ಹೊಟ್ಟ ಸೆಕೆಂಡ್ ಡೇ. ಇವತ್ತ ಪಪ್ಪನ ಜೊತೆ ಹೊಂಟ ನೋಡ್ರಿ ಚಿನ್ನು. ಪಪ್ಪನ ಜೊತೆ ಹೋಗ, ಹೋ ಬಾ ಬಾ ಅಪ್ಪು, ಬಾ ಚಿನ್ನಿ. ಪಟ್ ಪಟ್ ಪೂಜೆ ಮಾಡ್ಕೊಳಂತ ಈ ನೋಡ್ರಿ ಪೂಜೆ ಆಗೈತಿ. ಕೆಳಗೆ ಹೋಗಿ ಹೂವು ಹರ್ಕೊಂಬರಂಬರಿ. ನೋಡ್ರಿ ನಮ್ಮ ಹೂವು ಎಷ್ಟು ಆಗ್ಯಾವು. ಇನ್ನೂ ಬಿಳಿ ಹೂವು ಹಾಕೋ ಸಸ್ತಿಕ್ ಹೂವು, ಅವು ಏನು ಹರಿದಿಲ್ಲ, ಇವೇ ಜಾಸ್ತಿ ಆಗ್ತಾವ ಅಂತೇಳಿ. ಒಂಥರ ಹೂವು ಇದ್ರೆ ನೋಡ್ರಿ ದೇವ್ರ ಕಳೆ ಬೇರೆನೇ ಇರ್ತೈತಿ. ಇವತ್ತೇನು ಬುಧವಾರ ಇತ್ತು, ಹಾಗಾಗಿ ಏನು ತಿಕ್ಕಿಲ್ಲ ನೋಡ್ರಿ. ಬರೇ ತೊಳೆದು ತಿಕ್ಕೈತಿ, ಮಂಗಳವಾರಲ್ಲ ಮಂಗಳವಾರ ದಿವ್ಸ ತಿಕ್ಕಿರ್ತೀವಿ. ಬರ ಗಂಟಿ ಗಂಟಿ ಬಾರಿಸಿ ಪೂಜೆ ಮಾಡೋ ಮತ್ತು ನೋಡ್ರಿ. ಅಂತ ಪೂಜಾ ಕಂಪ್ಲೀಟ್ ಆಯಿತು. ಬರ್ರಿ ನಮ್ಮ ಮನೆಯವ್ರು ಖಾಲಿ ಬೀಳು ಮತ್ತು. ಇವತ್ತು ನನ್ನ ಬರ್ಡೇ ಐತಿ, ಖಾಲಿ ಬೀಳ್ತೀವಿ ನೋಡ್ರಿ. ಫಸ್ಟ್ ದೇವ್ರ, ನೆಕ್ಸ್ಟ್ ದೇವ್ರು ನೀವೇ ಇಲ್ಲ ಮತ್ತು. ನೋಡ್ರಿ ಚಿನ್ನನ್ ಕರ್ಕೊಂಡು ಹೋಗಿ ಸ್ಕೂಲಿಗೆ ಬಿಟ್ಟು ಬಂದ್ರೆ ನಮ್ಮ ಮನೆಯವರು ಏನು ಅಳಾಕತ್ತಂತ, ಬಟ್ ಹಂಗೆ ಬಿಟ್ಟು ಬಂದಾರ, ಏನು ಗೊತ್ತಿಲ್ಲ ಕಾಲ್ ಬರ್ತದೆ ಏನು ಮಾಡ್ತಾವ್ರು ಮಿಸ್ಸಿಂದ. ಬರೀ ಈಗ ನಮ್ಮ ಮನೆಯವರು ಚಿರಣ್ ಸಂಬಂಧ ಸುಮಾರು ಸುಸ್ಲ ಮಾಡಿದ್ದೀವಿ, ಹಂಗಾಗಿ ಜಲ್ದಿ ನಾಷ್ಟ ಮಾಡತ್ತೀವಿ 9:00 ಇವತ್ತು ನೋಡ್ರಿ. ನಾಷ್ಟ ಮಾಡ್ತೀರ ನೋಡ್ರಿ. ನಮ್ಮ ಮನೆಯವರು ನನಗೆ ಬರ್ಡೇ ಗಿಫ್ಟ್ ಕೊಡತ್ತಾರ ನೋಡ್ರಿ. ಏನಂತಂದ್ರಿ ನೋಡ್ರಿ, ಹೂ ತಂದಾರ. ಆ್ಯಕ್ಚುಲಿ ಮುತ್ತೈದಾರ ನೋಡ್ರಿ, ಎಂಥ ಗಿಫ್ಟ್ ಕೊಟ್ಟರು ಅಷ್ಟು ಇಷ್ಟ ಆಗಲ್ಲ. ಫಸ್ಟ್ ನೋಡ್ರಿ ಹೂ ಕೊಟ್ಟಾರ, ಈವ್ನಿಂಗ್ ಪಾರ್ಟಿ ಕೊಡಿಸ್ತಿದಾರ. ಬಟ್ ನೋಡ್ರಿ ಫಸ್ಟ್ ಹೂ ಕೊಟ್ಟಾರ ನೋಡ್ರಿ. ಥ್ಯಾಂಕ್ ಯು ಸೋ ಮಚ್ ರೀ. ಹಾಕ್ರಿ ನೀವೇ, ಯಾವ ಗಿಫ್ಟ್ ಕೊಟ್ಟರು ಅಷ್ಟೊಂದು ಖುಷಿ ಆಗಲ್ಲ. ಬಟ್ ಹೂ ಅಂದ್ರೆ ಆಕ್ಚುಲಿ ಹೂ ಅಂದ್ರೆ ನಂಗೆ ಭಾಳ ಇಷ್ಟ ನೋಡ್ರಿ. ಅದ್ರೊಳಗೆ ಇದು ಹೂ ಅಂದ್ರೆ ತೀರಾ ಇಷ್ಟ, ಹಂಗಾಗಿ ಹೂ ಕೊಟ್ರು ಫಸ್ಟ್. ಥ್ಯಾಂಕ್ ಯು ಸೋ ಮಚ್. ಹುಟ್ಟುಹಬ್ಬದ ಶುಭಾಶಯ. ಥ್ಯಾಂಕ್ಸ್ ನೋಡ್ರಿ. ಟೈಮ್ ಎಷ್ಟು 12 ಆಯ್ತು ನೋಡ್ರಿ. ಸ್ವಲ್ಪ ನಾಷ್ಟದೆಲ್ಲ ಮಾಡಿಬಿಟ್ಟು ನೆಕ್ಸ್ಟ್ ಇದಕ್ಕೆ ಹೋಗಿದ್ದೆ. ಒಂದು ಇವತ್ತು ಬರ್ಡೇ ಡ್ರೆಸ್ ತೊಗೊಂಡಿದ್ದೆಲ್ಲ ಅಲ್ಟ್ರೇಷನ್ ಕೊಟ್ಟಿದ್ದೆ, ಅದ್ರಲ್ಲೊಂದು ಸ್ವಲ್ಪ ಕೂತು ತೊಗೊಂಬಂದೆ ನೋಡಿ. ಚಿನ್ನೂ ಹೋಗಿದ್ದಲ್ಲ, ಹಾಗಾಗಿ ಫುಲ್ ಫ್ರೀ ಆಗಿತ್ತು ನೋಡಿ ಟೈಮ್. ಸ್ವಲ್ಪ ಜಲ್ದಿನೇ ಹೋಗಿದ್ದಾವ, ಹಾಗಾಗಿ ಹೋಗಿ ಡ್ರೆಸ್ ತೊಗೊಂಬಂದು ಮತ್ತು ನೆಕ್ಸ್ಟ್ ಬಾಂಡಿ ಹೋಗ್ಯಾನ ಎಲ್ಲ ಮುಗೀತು. ನಮ್ಮ ಮನೆ ಬರ್ತಿದ್ದ ನೋಡ್ರಿ ಸದ್ಯ, ಹೆಂಗೂ ಈಗಷ್ಟು 12 ಐತಿ, ಬರ್ತೀನಂತೇನ. ಅಷ್ಟೊತ್ತಿಗೆ ನಾನು ರೆಡಿ ಹಾಕಿನಿ ಮತ್ತು ಯಾಕಂದ್ರೆ ಚಿನ್ನು ಕರ್ಕೊಂಡು ಬರೋಕೆ ಹೋಗ್ಬೇಕು ನೋಡ್ರಿ. ಸ್ವಲ್ಪ ಕಾಯಿಪಲ್ಲೆ ತರೋದೈತೆ, ಅಲ್ಲೇ ಹೋಗಿ ಹುಡುಗಿ ಬರ್ತದಲ್ಲ, ಸ್ವಲ್ಪ ಕಾಯಿಪಲ್ಲೆ ತೊಗೊಂಡು ಚಿನ್ನು ಕರ್ಕೊಂಡು ಬಂದ್ರೆ ಆಯ್ತು ಅಂತೇಳಿ ರೆಡಿ ಆಯ್ತೀನಿ. ಬರಿ ಪಟ್ ಪಟ್ ರೆಡಿ ಆಗೋಮ. ಅಷ್ಟೊತ್ತಿಗೆ ನಮ್ಮ ಅಣ್ಣ ಬಂದಂದ್ರೆ ವೇಟ್ ಮಾಡ್ತೀನಿ, ಇಲ್ಲಿಕ್ಕಂದ್ರೆ ಹೋಗಿ ಅವ್ನು ಕರ್ಕೊಂಬಂದ್ಬಿಡ್ತೀನಿ. ಮತ್ತು ಇಲ್ಲಿ 2 ಡ್ಯೂಟಿ ಐತಿ, ಮತ್ತು ಡ್ಯೂಟಿ ಹೋಗೋದು ಅಕ್ಕ ದಿವ್ಯಾನ ಕಾಲೇಜ್ಗೆ ಹೋಗ್ಯಾಳ, ಧನುಷ್ ಬಿಡಕ್ಕೆ ಹೋಗ್ಯಾಳ ನೋಡ್ರಿ ಅಕ್ಕಿಗೆ. ಬರೀ ಪಟ್ ಪಟ್ ರೆಡಿ ಆಗೋಮಂತ ಏ ನೋಡ್ರಿ ರೆಡಿ ಆಗಿನ್ ಸಿಂಪಲ್ ಆಗಿ ಇಲ್ಲಿ ಚಿನ್ನ ಕರ್ಕೊಂಬರಂಬರಿ. ಫಸ್ಟ್ ಹೋಗಿ ಕರ್ಕೊಂಬಂದಾಗ ನಮ್ಮ ಅಣ್ಣನ ಬಂದಾನ, ಕೇಕ್ ತೊಗೊಂಬಂದಾನ, ಕಟ್ ಮಾಡೋಮತ್ ಬಂದಾಗ ಫಸ್ಟ್ ಅವ್ನು ಚಿನ್ನ ಕರ್ಕೊಂಬರ್ತೀವಿ. ನೋಡ್ರಿ ಚಿನ್ನು ಕರ್ಕೊಂಬಂದ ಸ್ಕೂಲಿಗೆ ಹೋಗಿ ಇವತ್ತು ಫುಲ್ ಸುಮ್ಕೋತಾರ ನೋಡ್ರಿ. ಹೋಗೋಣ ಒಂದು ಸ್ವಲ್ಪ 10 ಅಷ್ಟೇ ಆತಾರ.
ಆಕ್ಚುಲಿ ನಿನ್ನೆ ಎಲ್ಲ ಹತ್ತಿದ್ ನೋಡಿ ಇವತ್ತೆಲ್ಲ ಕೂಡ್ತಾನ ಮಾಡಿದೆ, ಬಟ್ ಇವತ್ತು ಸುಮ್ಮ ಕೂತಾರ ತೊಗೊಂಡು ಒಂದು 10 ನಿಮಿಷ ಅತ್ತಾನ ಪುಪ್ಪ ಬಿಡೋಣ. ಆಮೇಲೆ ಎಲ್ಲ ಮನೆ ನೋಡ್ರ ಒಟ್ಟು ಟಿಫನ್ ಮಾತ್ರ ಖಾಲಿ ಮಾಡ್ಕೊಂಡ್ ಬಂದಿಲ್ಲ, ಬರಿ ಮನೆ ಕೇಕ್ ಅಂತ ಹೇಳಿದಾಗ ಸೆಲೆಬ್ರೇಷನ್ ಮಾಡ್ಬೋದು. ಬರ್ಡೇ ಸೆಲೆಬ್ರೇಷನ್ ಅದು ಮಾಡಿದ್ವಿ ಸಿಂಪಲ್ ಆಗಿ. ನಂಗೆ ಗೊತ್ತಿದ್ದಿಲ್ಲ ನೋಡ್ರಿ ಆ್ಯಕ್ಚುಲಿ ಅವ್ನು ಬರೋದು, ಬರೀ ಬರ್ತೀನಂದಿದ್ದ, ಬಟ್ ಏನು ಕೇಕ್ ತೊಗೊಂಬರ್ತಾರಂತ ನಂಗೆ ಗೊತ್ತಿದ್ದಿಲ್ಲ. ಕೇಕ್ ತೊಗೊಂಬಂದು ಸಿಂಪಲ್ ಆಗಿ ಸೆಲೆಬ್ರೇಷನ್ ಮಾಡಿದ್ವಿ ನೋಡ್ರಿ ಮನೆಯಾಗೆ. ಫಸ್ಟ್ ಕೇಕ್ ಅನ್ಬೋದು ಬೆಳಗ್ಗೆಯಿಂದ ಇದೇ ಫಸ್ಟ್ ಕೇಕ್ ನಂದು. ಈವ್ನಿಂಗ್ ನಾವು ಹೋಗ್ಬೇಕು ಅನ್ಕೊಂಡಿದ್ವಿ, ಬಟ್ ಅನ್ನ ಬರ್ತಂದು ಗೊತ್ತಿಲ್ಲ ನೋಡ್ರಿ. ಒನ್ ಸೆಕೆಂಡ್, ಥ್ಯಾಂಕ್ ಯು ಸೋ ಮಚ್ ಅನ್ನ, ಬರ್ಡೇ ಕೇಕ್ ಸರ್ಪ್ರೈಸ್ ತಂದು ಕಟ್ ಮಾಡಿಸಿದ್ದಕ್ಕೆ. ನೋಡ್ರಿ ಟೈಮ್ ಎಷ್ಟು, 2 ಗಂಟೆ ಆಯಿತು, ಬರೀರಪ್ಪ ನಾವು ಡ್ಯೂಟಿ ಹೋಗ್ತೀನಿ. ಚಿನ್ನು ಗಿಟ್ಟತನ ಊಟ ಮಾಡಿಸಿದೆ, ಊಟ ಮಾಡಿಕೊಂತೀನಿ ನೋಡ್ರಿ. 6 hours later ನೋಡ್ರಿ ಡ್ಯೂಟಿಲಿಂದ ಈಗ ಬಂದೆ. ಎಷ್ಟು ನೋಡ್ರಿ ಟೈಮ್ ಎಷ್ಟು, 8 ಗಂಟೆ ಆಗೈತಿ, ಎಡಕ್ಕೆ ಹೋಗಿದ್ದೆ. ಇವಾಗ ಜಲ್ದಿ ಬಂದಿ ನೋಡ್ರಿ, ಯಾಕಂದ್ರೆ ನಮ್ಮ ಮನೆಯವ್ರು ಪಾರ್ಟಿ ಕೊಡ್ಸಿದಾರ ಬರ್ಡೇದು, ಹಂಗಾಗಿ ಈಗ ಜಸ್ಟ್ ಬಂದಿನ. ಈಗ ಬರ್ರಿ ರೆಡಿ ಆಗಿ ಮತ್ತೆ ರೆಡಿಯಾಗಿ ನೆಕ್ಸ್ಟ್ ಹೋಗಿ ಮತ್ತೆ ನಾ ಬರ್ಡೇಗೆ ಯಾವ ಡ್ರೆಸ್ ತಗೊಂಡಿನಂತೆ ಈಗ ರಿವೀಲ್ ಮಾಡ್ತೀನಂತ. ನಿನ್ನೆ ನೀವು ಲಾಗಲ್ ನೋಡಿರ್ಬೋದು, ಭಾಳ ತರಿಸಿನಿ, ಅದ್ರಾಗ ಯಾವ ಚಾಯ್ಸ್ ಮಾಡಿನಂತ ಇವತ್ತು ಮಾತು. ಬರೀ 20 ಪಟ್ಟು ಚಿಲು ಬರ್ತೀಲ್ಲ, ರೆಡಿ ಆಗಿ ಪಟ್ಟು ಪಪ್ಪನ ಬರ್ತಾನ ಬಾ. ಈಗ ನೋಡಿ ರೆಡಿಯಾಗಿ ಹೊಂಟಿವಿ ಹೋಟೆಲ್ಗೆ ಎಲ್ಲ ಅಂತ ಹೇಳಿ ನೆಕ್ಸ್ಟ್ ಅಲ್ಲಿ ಹೋಗೋಣ ಹೇಳ್ತೀನಿ ನೋಡ್ರಿ. ಈ ತರ ರೆಡಿ ಆಗಿದ್ದೀನಿ. ಇದೇ ನೋಡ್ರಿ ನಮ್ಮ ಮನೆಯವ್ರು ಕೊಡಿಸಿ ಡ್ರೆಸ್, ಹೆಂಗೈತಿ ಕಮೆಂಟ್ನಾಗ ಹೇಳ್ರಿ. ಬರಿ ಹೋಗಮ್ಮ ಈಗ ಪೂರ್ತಿ ತೋರಿಸ್ತೀನಿ. ಹೆಂಗೈತಿ ನೋಡಿ ಕಮೆಂಟ್ ಮಾಡಿ ಹೇಳ್ರಿ. ಬರಿ ಯಾವ ಹೋಟೆಲ್ಗೆ ಹೊಂಟೀವಿ ಅಂತೇಳಿ ಅಲ್ಲಿ ಹೋಗೋಣ ತೋರಿಸ್ತೀನಿ ನೆಕ್ಸ್ಟ್. ಈ ನೋಡ್ರಿ ಹೊಂಟ್ವಿ ಎಲ್ಲಂತ ಹೇಳ್ತೀರಿ. ಈ ರೋಡ್ ನೋಡಿದ್ರೆ ಗೊತ್ತಾಗಿರ್ಬೋದು, ಬಿಜಾಪುರದಿದ್ರೆ ಗೊತ್ತಾಗಿರ್ತೈತಿ ಈ ರೋಡ್ ನೋಡ್ರಿ ಯಾವ ರೋಡ್ ಅಂತೇಳಿ. ಆಕ್ಚುಲಿ ಈ ಸೈಡ್ ಬಂದಿದ್ದಿಲ್ಲ ನಾವು ಜಾಸ್ತಿ ನೋಡ್ರಿ. ಸ್ಟೇಷನ್ ರೋಡಿಗೆ ಹೋಗಿದ್ವಿ ಜಾಸ್ತಿ, ಮಧುವನ್ ಹೋಟೆಲ್ಗೆ ಹೋಗಿದ್ವಿ.
ಅಂದ್ರೆ ಜಾಸ್ತಿ ಏನೈತಿ ನಂದು ಆ್ಯನಿವರ್ಸರಿಗೆ ಹೋಗ್ತಿತ್ತು ನೋಡ್ರಿ, ವರ್ಷ ಏನೈತಿ ಯಾವುದೇ ಹೋಟೆಲ್ ಬರಲಿ ಆ್ಯನಿವರ್ಸರಿಗೆ ಹೋಗ್ತಿತ್ತು. ಯಾವಾಗ ನಮ್ಮ ಅಕ್ಕ ತಿರ್ಕೊಂಡು ಲಾಸ್ಟ್ 3 ಇಯರಿಂದ ನಾನು ಸೆಲೆಬ್ರೇಷನ್ ಮಾಡ್ಕೊಂಡಿಲ್ಲ ಆ್ಯನಿವರ್ಸರಿ. ಯಾಕಂದ್ರೆ ನೋಡ್ರಿ ಅವತ್ತಿನ ದಿವಸ ನಂದು ಆ್ಯನಿವರ್ಸರಿ ದಿವಸ ನಮ್ಮ ಅಕ್ಕ ತಿರ್ಕೊಂಡಳ, ಹಂಗಾಗಿ ನನಗೆ ಇಷ್ಟ ಇಲ್ಲ ಆ ದಿವಸ ಸೆಲೆಬ್ರೇಷನ್ ಮಾಡ್ಕೊಳಕ್ಕೆ. ಹಂಗಾಗಿ ಅವತ್ತಿನ ದಿವಸ ನಾನು ಬಾಗಿಯೋಡಿ ಹೋಗಿ ನಮ್ಮ ಅಕ್ಕಂದು ಪುಂಟಿತಿ ಮಾಡಿಬರ್ತೀನಿ. ಅವತ್ತಿನ ದಿವಸ ನಾವು ಸೆಲೆಬ್ರೇಷನ್ ಮಾಡ್ಕೊಳಂಗಿಲ್ಲ ನೋಡ್ರಿ, ಜಸ್ಟ್ ಸ್ಟೇಟಸ್ ಇಟ್ಟಿರ್ತೀನಿ ಅಷ್ಟೇ, ಯಾರು ಇಟ್ಟಿದ್ದಕ್ಕೆ ರಿಪ್ಲೈ ಕೊಟ್ಟಿದ್ದೆ. ಹಂಗಾಗಿ ಏನೈತಿ ಬರ್ಡೇಗೆ ಒಂದ್ಸಲ ಹೋಗ್ತೀವಿ ನಾವು, ನನ್ನ ಬರ್ಡೇಗೆ ಇಲ್ಲಿ ನೆಕ್ಸ್ಟ್ ನಮ್ಮ ಮನೆಯವ್ರ ಬರ್ಡೇ ಬರ್ತದೆ ಜುಲೈದೊಳಗೆ ನೋಡ್ರಿ. ಅದಕ್ಕೆ ಈಗ ಬರ್ಡೇಗೆ ಅಷ್ಟೇ ಹೋಗ್ತೀವಿ ಅಂತೇಳಿ ಹೊಂಟಿವಿ ನೋಡ್ರಿ. ಯಾವ ರೋಡ್ ಅಂತ ಗೊತ್ತಾಗಲಿಲ್ಲ ಅನಿಸುತ್ತೆ ನಿಮ್ಗೆ ನೋಡ್ರಿ, ಇದು ತೊರವಿ ರೋಡ, ಹೋಟೆಲ್ನು ಬಂದೇ ಬಿಡ್ತು ಫೈನಲಿ. ಯಾವ ಹೋಟೆಲ್ ಅಂತ ಈಗ ನೋಡ್ರಿ ನೀವೇ, ಈಗ ನಿಮ್ಮ ಮುಂದೆ ತೋರಿಸ್ತೀನಿ. ಅಲ್ಲಿಗೆ ಬಂದು ರೀಚ್ ಆದ್ವಿ ನೋಡ್ರಿ, ಫೈನಲಿ ಬಂದ್ವಿ ಹೋಟೆಲ್ ಟೌನ್ ಪ್ಯಾಲೇಸ್ ನೋಡ್ರಿ. ಟೌನ್ ಪ್ಯಾಲೇಸಿಗೆ ಯಾವಾಗೂ ಬಂದಿದ್ದಿಲ್ಲ ಜಾಸ್ತಿ ನೋಡ್ರಿ. ಈ ರೋಡಿಗೆ ಲೀ ಗ್ರ್ಯಾಂಡಿಗೆ ಬಂದಿದ್ವಿ ಜಾಸ್ತಿ ಟೈಮ್, ಒಂದು 2 ಸಲ ಬಂದಿದ್ವಿ, ಒಂದು ಫಂಕ್ಷನ್ಗಾಯ್ತು ಮತ್ತು ಇನ್ನೊಂದು ಸಲ ಬರ್ಡೇ ಕೇರ್ಕು. ಬಟ್ ಇಲ್ಲಿ ಬಂದಿದ್ದಿಲ್ಲ ನೋಡ್ರಿ, ಫಸ್ಟ್ ಟೈಮ್ ನಾನು ಬಂದಿದ್ದು. ಮಸ್ತ್ ಇತ್ತು ನೋಡಿ, ಲೈಟಿಂಗ್ಸ್ ಅದೆಲ್ಲ ಭಾರಿ ಇತ್ತು. ಆ್ಯಕ್ಚುಲಿ ಆ ಸೈಡ್ ಹಾಲ್ ಒಳಗೆ ಏನೋ ರಿಸೆಪ್ಷನ್ ನಡೆದಿತ್ತು, ಹಾಗಾಗಿ ಫುಲ್ ರಶ್ ಇತ್ತು ನೋಡ್ರಿ. ಅಲ್ಲೆಲ್ಲ ಊಟದ್ದು ಮಾಡಾಕತ್ತಿದ್ರು, ಹಾಗಾಗಿ ಅವ್ರ ಮೇಲೆ ಬರಂದ್ರು ಆ ಮೇಲ್ಗಡೆ ಹೊಂಟಿವಿ ನೋಡ್ರಿ. ಹೋಟೆಲ್ ಮಾತ್ರ ಮಸ್ತ್ ಐತೆ ನೋಡ್ರಿ, ನಾನು ಫಸ್ಟ್ ಟೈಮ್ ಬಂದಿದ್ದು. ಹಾಗಾಗಿ ಫುಲ್ ಏನೈತಿ ಲೈಟಿಂಗ್ಸ್ ಆಯಿತು, ಇದು ಆಯಿತು, ಮಸ್ತ್ ಇತ್ತು. ಬರ್ರಿ ನೀವು ಊಟದ್ದು ಹೆಂಗೈತಿ ನೋಡಮ್ಮ, ಟೇಸ್ಟ್ ಇದೆಲ್ಲನು ನೋಡ್ರಿ. ಕೆಳಗಡೆ ರಿಸೆಪ್ಷನ್ ನಡೆದ ಅಂತ ಹೇಳಂದಲ್ಲ ನೋಡ್ರಿ, ಫುಲ್ ಜನ ಎಲ್ಲ ತುಂಬಿದ್ರಲ್ಲ ರಿಸೆಪ್ಷನ್ ಒಳಗೆ. ಆ್ಯಕ್ಚುಲಿ ನೋಡ್ರಿ ನಾವು ಜಲ್ದಿನೇ ಬರ್ಬೇಕು ಅಂದ್ಕೊಂಡಿವಿ. ಎಷ್ಟಾಯ್ತು ನೋಡ್ರಿ ಟೈಮ್, 3:10 ಆಯಿತು ಡ್ಯೂಟಿಯಿಂದ. 8 ಗಂಟೆಗೆ ಬಂದಿದ್ದೆ, ಬಂದು ಎಲ್ಲ ರೆಡಿಯಾಗಿ ಇಲ್ಲಿ ಬಂದು ರೀಚ್ ಆಗಬೇಕಾದ್ರೆ 10 ಗಂಟೆ ಆಯ್ತು ನೋಡ್ರಿ. ಅದು 11 ಗಂಟೆ 12 ಗಂಟೆ ತನಕ ರೆಸ್ಟೋರೆಂಟ್ ಓಪನ್ ಇರ್ತಾವಲ್ಲ, ಹಾಗಾಗಿ ಹೋದ್ರೆ ಆಯ್ತಂತೆ ಬಂದ್ವಿ. ಬಂದ್ರಿ ಬನ್ರಿ, ಏನೈತಿ ಮೆನು ನೋಡಿ ಆರ್ಡ್ರ್ ಮಾಡೋಮ ಅಂತೀನಿ. ದಿವ್ಯ ಅದೇ ನೋಡಾಕತ್ತಿದ್ಲು ಏನು ಆರ್ಡ್ರ್ ಮಾಡ್ಬೇಕಂತ. ಫಸ್ಟ್ ಇಲ್ಲಿ ಆರ್ಡ್ರ್ ಮಾಡಿಬಿಟ್ಟು ನೆಕ್ಸ್ಟ್ ಅಲ್ಲಿ ಒಳಗಡೆ ಹೋಗಿ ಕೇಕ್ ಕಟ್ ಮಾಡಿದ್ರೆ ಆಯ್ತಂತೆ ಆರ್ಡ್ರ್ ಮಾಡಾಕತ್ತಾವ್ರಿ ನೋಡಿ. ನೋಡ್ರಿ ಕ್ಲೈಮೇಟ್ ಅಂತೂ ಮಸ್ತ್ ಕೋಲ್ಡ್ ಇತ್ತು, ಕೋಲ್ಡ್ ಕ್ಲೈಮೇಟ್ ಫುಲ್ ಇದು ಇತ್ತು. ಸಾಂಗ್ ಬೇರೆ ಹಚ್ಚಿದ್ರು, ಸುಮ್ಮನೆ ಕಾಪರೇಟ್ ಆಗತ್ತಂತಕ್ಕೆ ನಾನು ಮ್ಯೂಟ್ ಮಾಡೀನಿ. ಸಾಂಗ್ ಅಂತೂ ಮಸ್ತ್ ಹಾಕಿದ್ರು ನೋಡಿರಿ, ಎಲ್ಲ ಕನ್ನಡ ಸಾಂಗ್ ಹಾಕಿದ್ರು. ಆ್ಯಕ್ಚುಲಿ ನನ್ನ ಕನ್ನಡ ಸಾಂಗ್ ಅಂದರೆ ಫೇವ್ರೇಟ್ ನೋಡಿರಿ. ಹಿಂದಿ ಇಂಗ್ಲೀಷ್ ಅವು ಯಾವುದು ಕೇಳಂಗಿಲ್ಲ ನಾನು ಜಾಸ್ತಿ ನೋಡಿರಿ. ಕನ್ನಡನೇ ಕೇಳೋದು, ಕನ್ನಡನೇ ಇಷ್ಟ, ಕನ್ನಡ ಫಿಲ್ಮೇ ನೋಡೋದು ಜಾಸ್ತಿ, ಕನ್ನಡ ಸಾಂಗ್ ಕೇಳೋದು ಜಾಸ್ತಿ. ಬರೀ ಇನ್ನು ಸೆಲೆಬ್ರೇಷನ್ ಮಾಡೋ ಮತ್ತು ಸಿಂಪಲ್ಲಾಗಿ. ಆ್ಯಕ್ಚುಲಿ ಇವ್ನಿಂಗ್ ಮಾರ್ನಿಂಗ ನಮ್ಮ ಅನ್ನ ಕೇಕ್ ತಂದು ಸೆಲೆಬ್ರೇಷನ್ ಮಾಡ್ದೆ. ಇವ್ನಿಂಗ್ ನೋಡಿರಿ ನಮ್ಮ ಮನೆಯವ್ರ ಬರ್ಡೇ ಪಾರ್ಟಿ ಇದ್ದು, ಇಲ್ಲಿ ನಾವು ಮಾಡಾಕತ್ತೀವಿ ಕೇಕ್. ಇದು ಕೇಕ್ ನೋಡಿರಿ ದಿವ್ಯ ಅನಿಸ್ತು ತೊಗೊಬಂದಿದ್ದು. ಮಾರ್ನಿಂಗ್ ಹೆಂಗೂ ಕೇಕ್ ಕಟ್ ಮಾಡಿದ್ವಲ್ಲ, ಹಾಗಾಗಿ ಸಿಂಪಲ್ಲಾಗಿ ತೊಗೊಂಬಂದಾರೆ ಕೇಕ್. ಬರೀ ಇಷ್ಟು ಕೇಕ್ ಕಟ್ ಮಾಡಿ ನೆಕ್ಸ್ಟ ಊಟ ಮಾಡೋಮಂತ. ಮನೇಲಿ ನೋಡ್ರಿ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಸಿಂಪಲ್ ಆಗಿ ಮುಗಿಸಿದ್ವಿ ನೋಡ್ರಿ. ಮಾರ್ನಿಂಗ್ ಮನೆಗೆ ಮಾಡಿದ್ವಿಲ್ಲ, ಹಾಗಾಗಿ ಇವ್ನಿಂಗ್ ಇಲ್ಲಿ ಬಂದು ಇದಿಷ್ಟು ಮುಗೀತು ನೋಡ್ರಿ. ಬರೀ ನಾ ಆರ್ಡ್ರ್ ಎಲ್ಲ ಬಂದೈತಿ ನೋಡ್ರಿ. ಫಸ್ಟ್ ವೆಜ್ ಮಾಂಸಾ ಸೂಪ್ ತೊಗೊಂಡಿದ್ವಿ ಆಲ್ಮೋಸ್ಟ್ ನೋಡ್ರಿ. ಯಾವಾಗಲೂ ನಾವು ಹೊರಗಡೆ ಊಟಕ್ಕೆ ಹೋದಾಗ ಫಸ್ಟ್ ತೊಗೊಳೋದು ಅದೇ ನೋಡ್ರಿ. ಸ್ಟಾರ್ಟಿಂಗ್ ಏನೈತಿ ವೆಜ್ ಮಾಂಸಾ ಸೂಪ್, ಇಲ್ಲಿ ಪಾಪಡ್ ತೊಗೋತೀವಿ. ವೆಜ್ ಮಾಂಸಾ ಸೂಪ್ ನಮ್ಮ ಫೇವ್ರೇಟ್ ಅನ್ಬೋದು, ಎಲ್ಲರೂ ಅದೇ ತಿಂತು ಕುಡಿತೀವಂತೆ. ಫಸ್ಟ್ ಅದೇ ತೊಗೊಂಡಿದ್ವಿ. ನೆಕ್ಸ್ಟ್ ಬಟನ್ ಅನ್ನೋದು ತಂದೂರಿದು ಆರ್ಡ್ರ್ ಮಾಡಿದ್ರು. ಆಮೇಲೆ ಕಾಜು ಕುರ್ಮ, ಇನ್ನೊಂದು ಮಶ್ರೂಮ್ದೇನೋ ಕುರ್ಮ ಹೇಳಿದ್ಲು ದಿವ್ಯ.
ನೋಡ್ರಿ ಊಟನು ಫುಲ್ ಟೇಸ್ಟಿ ಆಗಿತ್ತು ನೋಡ್ರಿ, ನಾವು ಎಲ್ಲರೂ ತಿನ್ನತ್ತಿದ್ವಲ್ಲ, ಮಸ್ತ್ ಇತ್ತು, ಬಾಜಿನೂ ಭಾರಿ ಇತ್ತು, ಟೇಸ್ಟಿ ಇತ್ತು, ಆಮೇಲೆ ಇದನ್ನು ತಂದೂರಿನೂ ಮಸ್ತ್ ಇದ್ದು. ಆಮೇಲೆ ಊಟ ಎಲ್ಲ ಮುಗಿಸಿ ಲಾಸ್ಟಿಗೆ ಬಂದು ಇದು ತೊಗೊಂಡಿವಿ ನೋಡ್ರಿ, ಮ್ಯಾಗ ಫ್ರೂಟ್ಸ್ ಎಲ್ಲ ತೊಗೊಂಡ್ವಿ, ಫ್ರೂಟ್ಸ್ ಎಲ್ಲ ತೊಗೊಂಡು ಐಸ್ ಕ್ರೀಮ್ ಎಲ್ಲ ತಿಂದು ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಂದ್ವಿ ನೋಡ್ರಿ. ಇಲ್ಲಿ ಹುಡುಗರು ಆಟ ಆಡೋದು, ಚಿನ್ನು ಹೋಗುವಾಗ ಅಲ್ಲಿ ಫಂಕ್ಷನ್ ಇತ್ತಲ್ಲ, ಹಂಗಾಗಿ ಯಾಕಂಡ್ ಹೋಗಿದ್ದಿಲ್ಲ, ಈಗ ಬಂದ್ವಿ ನೋಡ್ರಿ, ಬರೀ ಮನೆಗೆ ಹೋಗಮ್. ಈಗ ನೋಡ್ರಿ ಹೋಟೆಲ್ಗೆ ಹೋಗಿ ಬಂದ್ವಿ, ಬಂದು ಊಟ ಮಾಡ್ಕೊಂಡ್ಬಂದ್ವಿ, ಬಟ್ಟೆ ಅಂದ್ರೆ ಫುಲ್ ಆಗೈತೆ ನೋಡ್ರಿ, ಇನ್ನೇನು ಮಲ್ಕೊಂಬಿಡ್ತೀವಿ, ಟೈಮ್ ನೋಡಿ 12 ಗಂಟೆ ಆಗೈತಿ. ಇವತ್ತು ನೋಡಿ ಅವ್ರಿಗೆಲ್ಲ ಇಷ್ಟ ಆಗೈತೆ, ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೇಳ್ರಿ ಹೆಂಗಿತ್ತು ಇವತ್ತಿನ ವ್ಲಾಗ್ ಅಂತೇಳಿ. ಓಕೆ ಬಾಯ್, ಗುಡ್ ನೈಟ್.